ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಎಸ್ ಎಸ್ ಟಿವಿ. ನಾನು ನಿಮ್ಮ ಮದನ. ಈಗ ನಮ್ಮ ಜೊತೆ ಇದ್ರೆ ಚಂದನ ಮೇಡಮ್. ಮೇಡಮ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಮೇಡಮ್? ನಾನು ಚೆನ್ನಾಗಿದ್ದೀನಿ, ನೀವು? ಸೂಪರ್ ಮ್ಯಾಮ್. ನಮ್ಮ ಪೂಜಾ ಗಾಂಧಿ ಮೇಡಮ್, ನಿಮ್ಮ ಅಕ್ಕ ಅವ್ರ ಜೊತೆ ಬಂದಿದ್ರ, ಸೊ ಹೇಗೆ ಅನಿಸ್ತಾ ಇದೆ? ಲೀಲಾವತಿ ಅಮ್ಮನ ನೋಡೋದೇ ಒಂದು ದೊಡ್ಡ ಖುಷಿ. ಸೊ ಅವ್ರನ್ನ ನೋಡಕ್ಕೆ ಹೋಗ್ತಾ ಇದ್ದೀನಿ ನಾನು. ನೀನು ಬರ್ತೀಯ ಅಂತ ಕೇಳಿದಾಗ ನಾನು ಏನು ಯೋಚನೆ ಮಾಡಲಿಲ್ಲ, ಅಕ್ಕ ನಾನು ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಸೊ ಅವರ ಒಂದು ಅವರಷ್ಟು ಅವರು ಪಾಪ ಹುಷಾರಿಲ್ಲ ಅವರಿಗೆ, ಅಷ್ಟು ಇದ್ರೂ ಅವ್ರು ಎಲ್ರಿಗೂ ಮಾತಾಡಿಸ್ತಾ ಇದ್ದಾರೆ, ಎಲ್ರಿಗೂ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅವರು. ನಾನು ರಾಣಿ ತಾರಾಬಾಯಿಯಿಂದ ಬಂದಿದ್ದೀನಿ, ನನ್ನ ಸೀರಿಯಲ್ ನೀವು ನೋಡಿ ಅಮ್ಮ ಅಂತ ಹೇಳಿದ್ದಕ್ಕೆ ಖಂಡಿತ ನೋಡ್ತೀನಿ ಪುಟ್ಟ, ಗಾಡ್ ಬ್ಲೆಸ್ ಯು ಅಂತ ಹೇಳಿದ್ರು. ಆ ಥರದವರು, ಅವರೊಂದು ಕನ್ನಡ ಇಂಡಸ್ಟ್ರಿಯ ದೊಡ್ಡ ಕಲಾವಿದೆ, ಅವರೊಂದು ಲೆಜೆಂಡ್ರಿ ಆ್ಯಕ್ಟ್ರೆಸ್, ಅವ್ರ ಹತ್ರ ಒಂದು ಬ್ಲೆಸ್ಸಿಂಗ್ ಸಿಗೋದು ತುಂಬ ಒಂದು ಸಣ್ಣ ವಿಚಾರ ಅಲ್ಲ. ಅದು ನನಗೆ ಸಿಕ್ಕಿದೆ ಅಂದರೆ ನಾನು ತುಂಬ ಲಕ್ಕಿ ಅಂತ ಹೇಳ್ತೀನಿ. ನೀವು ನಟನೆಗೆ ಬರೋಕ್ಕಿಂತ ಮುಂಚೆ ಏನೇನು ತಯಾರಿ ಅನ್ನೋದು ಮಾಡ್ಕೊತಾ ಇದ್ರಿ? ಯಾಕಂದರೆ ನೀವು ನಿಮ್ಮ ಅಕ್ಕವ್ರನ್ನ ಕೂಡ ನೋಡಿರ್ತೀರ, ಸೊ ಒಂದು ಪ್ಲ್ಯಾನಿಂಗ್ಸ್ ಪ್ರಿಪರೇಷನ್ ಅಂತ. ಓಕೆ, ಅಂದರೆ ನಟನೆಗೆ ಬರೋಕ್ಕಿಂತ ಮುಂಚೆ ಅಂತಂದರೆ ಪ್ಲ್ಯಾನಿಂಗ್, ಆ್ಯಕ್ಚುಲಿ ನಾನು ಆಡಿಷನ್ಗೆ ಹೋಗುವಾಗ ಏನು ಪ್ಲ್ಯಾನ್ ಮಾಡ್ಕೊಂಡು ಹೋಗಲಿಲ್ಲ. ಓಕೆ, ಇಲ್ಲಿದೆ ಒಂದೇ, ಇವತ್ತು ಹೋಗಬೇಕು ನೀನು ಅಂದಾಗ, ಓ ಹೌದು, ಏನು ಮಾಡಬೇಕು ಅಲ್ಲಿ ಏನೂ ಗೊತ್ತಿಲ್ಲ, ಅವರು ಹೇಳ್ತಾರೆ ಹೋಗು ಅಂತ ಕಳಿಸಿದ್ರು ಅಷ್ಟೇ ನನಗೆ. ಅಲ್ಲಿ ಹೋದಾಗ ನಾನು ಇದಕ್ಕಿಂತ ಮುಂಚೆ ರಾಣಿಗಿಂತ ಮುಂಚೆ ಸ್ಟಾರ್ ಸುವರ್ಣದಲ್ಲಿ ಏನೇ ಆಕಾಶದೀಪ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ. ಸೊ ದಟ್ ವಾಸ್ ಮೈ ಫಸ್ಟ್ ಆಡಿಷನ್ ಎವರ್. ಸೊ ಆ ಸೀರಿಯಲಲ್ಲಿ ಇರುವಾಗ ನಂಗೆ ಆ್ಯಕ್ಚುಲಿ ಭಯ ಆಗ್ತಿತ್ತು, ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಬಟ್ ಆ್ಯಸ್ ಅನ್ ಆ್ಯಕ್ಟ್ರೆಸ್ ನಾನು ಬೆಳೆದಿದ್ದೀನಿ ಆ್ಯಂಡ್ ಇಂಪ್ರೂವ್ ಆಗಿದ್ದೀನಿ ಅಂತ ನನಗೆ ಅನಿಸುತ್ತೆ. ನಿಮ್ಮ ಆ್ಯಕ್ಟಿಂಗ್ ಕೆರಿಯರ್ಗೆ ನಿಮ್ಮ ಅಕ್ಕವ್ರು ಏನಾದರೂ ಸಜೆಷನ್? ಯಾ, ಪ್ರತಿಯೊಂದು ಸ್ಟೆಪ್ಪಲ್ಲೂ, ಪ್ರತಿಯೊಂದು ಯಾವುದೇ ನಾನು ಪ್ರತಿಯೊಂದು ಸೀರಿಯಲ್ ಮಾಡಬೇಕಾದ್ರೂ ಅಥವಾ ಯಾವುದೇ ಒಂದು ನಾನು ಎಲ್ಲೇ ಹೋಗಬೇಕು ಅಂದರೂ ಅವರು ಫಸ್ಟು ಅದನ್ನು ಯಾರು ಎಲ್ಲಿಗೆ ಹೋಗ್ತಾ ಇದೆ, ಯಾರು ಕರೆದಿದ್ದು ನೀನು, ಓಕೆ ಅವ್ರ ನಂಬರ್ ಕೊಡು, ನಾನು ಮಾತಾಡ್ತೀನಿ ಅವ್ರ ಜೊತೆ ಅಂತ ಹೇಳಿ ಅವರೇ ತೊಗೊಂಡು ಅವರು ಲುಕ್ ಹೇಗಿರುತ್ತೆ ಏನು ಅಂತ ಪ್ರತಿಯೊಂದೂ ಅವರೇ ಡಿಸೈಡ್ ಮಾಡಿ ನನ್ನ ಹತ್ರ ನಿನ್ನ ಹತ್ರ ಇದೆಯಾ ಅಲ್ವಾ ಕಾಸ್ಟ್ಯೂಮ್, ನಾನೇ ಕೊಡ್ತೀನಿ ಬಾ ಅಂತ ಹೇಳಿ ಎಲ್ಲ ಹೆಲ್ಪ್ ಮಾಡ್ತಾರೆ. ಸೊ ಆ ರೀತಿ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ಅವರು. ಮೇಡಮ್, ಫಿಲಮ್ ಹೀರೋಯಿನ್ ಆಗಬೇಕು ಅಂತ ಏನಾದರೂ ನಿಮಗೆ? ಖಂಡಿತವಾಗ್ಲೂ ಆಸೆ ಇರುತ್ತೆ. ಕನ್ನಡ ಫಿಲಮ್ ಹೀರೋಯಿನ್ ಆಗಬೇಕು ಅನ್ನೋದು ನನ್ನ ಆಸೆ ಇದೆ, ಅದಕ್ಕೆ ಟ್ರೈ ಮಾಡಬೇಕು. ಇನ್ನು ಟ್ರೈ ಮಾಡಿಲ್ಲ ನಾನು, ಟ್ರೈ ಮಾಡ್ತೀನಿ. ಸೊ ಹೋಪ್ಫುಲಿ ಹೇಳ್ಬೇಕು. ನಿಮಗೆ ಇನ್ಸ್ಪಿರೇಷನ್ ಅಂದರೆ ಯಾರು ಇಂಡಸ್ಟ್ರಿಯಲ್ಲಿ? ಪ್ರತಿಯೊಬ್ಬ ಆ್ಯಕ್ಟರ್, ಪ್ರತಿಯೊಬ್ಬ ಆ್ಯಕ್ಟ್ರೆಸ್ಸು ಕೂಡ ನನಗೆ ಇನ್ಸ್ಪಿರೇಷನ್ನೇ. ಆ್ಯಂಡ್ ಅದರಲ್ಲಿ ಮೇನ್ ತೊಗೊಂಡ್ರೆ ನನ್ನ ಫೇವ್ರೆಟ್ ಹೀರೋ ನನಗೆ ಮೇನ್ ಇನ್ಸ್ಪಿರೇಷನ್, ಡಿ ಬಾಸ್. ನಾನು ಡಿ ಬಾಸ್ ಅಭಿಮಾನಿ. ಸೊ ಅವರು ನನ್ನ ಮೇನ್ ಇನ್ಸ್ಪಿರೇಷನ್. ಓಕೆ ಮೇಡಮ್, ನಿಮ್ಮದು ಸೀರಿಯಲ್ ರಾಣಿ ಸೀರಿಯಲ್ಲು, ಅದು ಹೇಗೆ ನಡೀತಾ ಇದೆ? ಅದರಲ್ಲೆಲ್ಲ ಅಂದರೆ ನೀವು ಅಲ್ಲೇನಾದ್ರೆ ಹೇಳಿದ್ರ ಅಂದರೆ ನಮ್ಮ ಇವರು ನಮ್ಮ ಕಸಿನ್ ಸಿಸ್ಟರ್ ಹಂಗೆಲ್ಲ? ಇಲ್ಲ, ನಾನು ಇಲ್ಲ, ನಾನು ಎಲ್ಲೂ ಅಷ್ಟಾಗಿ ಹೇಳ್ಕೊಳ್ಳೋದಿಲ್ಲ. ಬಿಕಾಸ್ ಅಂದರೆ ಎಲ್ಲ ಕಡೆ ಅದು ಅದನ್ನು ಹೇಳ್ಕೊಳ್ಬೇಕಾಗಿಲ್ಲ, ಟೈಮ್ ಬಂದಾಗೆ ಅದು ತಾನಾಗೆ ಗೊತ್ತಾಗತ್ತೆ ಅಂತ. ಸೊ ನಮ್ಮ ರಾಣಿ ಧಾರಾವಾಹಿ ನೆನ್ನೆ ಅಷ್ಟೇ ನಾವು 50th ಎಪಿಸೋಡ್ನ ಟೆಲಿಕಾಸ್ಟ್ ಆಯಿತು. ಒನ್ ವಿ ವರ್ ಹಾಫ್ ವೇ ಟು ದ ಸೆಂಚುರಿ. ಸೊ ಅದೊಂದು ಖುಷಿ ಇದೆ ನನಗೆ. ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಗುಡ್. ನಮಗೆ ಎಲ್ಲ ಕಡೆಯಿಂದ, ಜನರ ಕಡೆಯಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಆ್ಯಂಡ್ ಎಲ್ಲರೂ ರೆಕಗ್ನೈಸ್ ಮಾಡ್ತಿದ್ದಾರೆ. ಈಗ ಇಲ್ಲಿ ಬಂದಾಗೂ ಒಂದಷ್ಟು ಜನ ನೀನು ರಾಣಿ ಧಾರಾವಾಹಿ ತುಂಬ ಚೆನ್ನಾಗಿ ಬರ್ತಿದೆ ಕಣೋ ಅಂತ ಹೇಳಿದಾಗ ತುಂಬಾ ಖುಷಿ ಆಯಿತು ನನಗೆ. ಓ ಗಾಡ್, ನೀವು ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ, ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಇಲ್ಲಿ. ಯಾಕಂದರೆ ಇಲ್ಲೆಲ್ಲ ಬರ್ತಿರೋದು ಮೂವಿ ಸ್ಟಾರ್ಸ್, ಫಿಲಮ್ ಇಂಡಸ್ಟ್ರಿಯವರೆಲ್ಲ ಬಂದಿದ್ದಾರೆ. ಸೊ ಸೀರಿಯಲ್ ನಾ ರೆಕಗ್ನೈಸ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಅವರು ರೆಕಗ್ನೈಸ್ ಮಾಡ್ತಾರೆ. ಬಟ್ ಇಲ್ಲಿ ಲೆಜೆಂಡ್ಸೇ ಬಂದಿದ್ರಲ್ಲ, ಅಂದರೆ ಹಳೆ 50 ಇಯರ್ಸ್ ಪ್ಲಸ್ ಇದು ಮಾಡಿರೋ ಅವ್ರ ಮುಂದೆ, ಯಾಕಂದರೆ ನಾವು ಎಲ್ಲ ಕಲಾವಿದರು ಚಿಕ್ಕದಂತ ಅನ್ಸುತ್ತೆ, ಆಬ್ವಿಯಸ್ಲಿ ಚಿಕ್ಕದು ಅನ್ಸುತ್ತೆ. ಅದು ನನ್ನ, ನಾನು ಅಷ್ಟು ಚಿಕ್ಕವಳು, ನಾನು ಇನ್ನೂ ಏನು ಸಾಧನೆ ಮಾಡಿಲ್ಲ ಈ ಇಂಡಸ್ಟ್ರಿಲಿ, ಜಸ್ಟ್ ಕಾಲಿಟ್ಟಿದ್ದೀನಿ. ಸೊ ನನ್ನನ್ನು ರೆಕಗ್ನೈಸ್ ಮಾಡಿದ್ದು ನನಗೆ ತುಂಬಾ ಖುಷಿ ಆಯಿತು. ನಿಮ್ಮ ಎಲ್ಲ ನೆಕ್ಸ್ಟ್ ಪ್ರಾಜೆಕ್ಟ್ಗಳು, ರಾಣಿ ಸೀರಿಯಲ್ಲು, ನೆಕ್ಸ್ಟ್ ಒಂದು ಯುಗಗಳೇ ಕಂಪ್ಲೀಟ್ ಮಾಡಲಿ, ನೆಕ್ಸ್ಟ್ ಇದು ನಿಮಗೆ ಪ್ರಾಜೆಕ್ಟ್ಗಳು ಸಿಕ್ಕಲಿ. ಇದರ ನಿಮ್ಮ ಎಲ್ಲ ಅಭಿಮಾನಿಗಳು, ನಿಮ್ಮ ದೊಡ್ಡ ಹಿರಿಯ ಕಲಾವಿದರ ಅಭಿಮಾನಿಗಳು, ಅವ್ರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. SStv ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.